tentang politik dan bola bola itu. ಫಸ್ಟ್ ಬೈಟ್ ಅಷ್ಟು ಮಟ ಬೈಟ್ 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 ತಗೋಬೇಕು ನಾ ಶೇತಿ ಆಮಚ್ಯಾ ಹಕ್ಕಾಚಿ ನಾಹಿ ಕುರಾಚ್ಯಾ ಬಪ್ಪಾಚಿ ಶೇತಿ ಹಡಪ ಕರ್ನಾರ್ಯಾ ಆಮದಾರ್ ಆನಿ ಜ್ಯಾ ಅಧಿಕಾರ್ಯಾಂಚಾ ಅಧಿಕಾರ ಅಸೋ ಶೇತಿ ಹಡಪ ಕರ್ನಾರ್ಯಾ ಗುಡಾ ಕಮಿಷನರ್ಚಾ ಅಧಿಕಾರ ಅಸೋ ಶೇತಕರ್ಯಾಂನಾ ಪೋಟಿ ನೋಟಿಸ್ ದೇಣಾರ್ಯಾ ಪ್ರೀತಮ್ ನಸಲಾಪುರೆ ಗುಡಾ ಕಮಿಷನರ್ಚಾ ಅಧಿಕಾರ ಅಸೋ ಶೇತಿ ಯಾ ಆಪಲ್ಯಾ ಗರೀಬ್ ಶೇತಕರ್ಯಾಂಚಿ ಶೇತಿ ಹಡಪ ಕರ್ನಾರ್ಯಾ ದಕ್ಷಿಣಚಾ ಆಮದಾರ್ ಅಭಯ ಪಾಟ್ನಾಚಾ ಅಧಿಕಾರ ಅಸೋ ಸರ್ ಬೈಕ್ ಕಳಿಸ್ತಾರೆ ಲೋಗೋರು ಜಮೀನ್ ಆಮಚ್ಯಾ ಹಕ್ಕಾಚಿ ಜಮೀನ್ ಆಮಚ್ಯಾ ಹಕ್ಕಾಚಿ ನೆತ್ತ ಬನ್ನಲ್ಲ ನೆತ್ತ ಬನ್ನಲ್ಲ ಹೋಗಲ್ಲ ನೆ
वाली खाऊन गेला, वो खाऊन गेला, येता बनू आला वाली खाऊन गेला, खाऊन गेला जमीन आपल्या हक्काचे नाही, कुणाच्या हक्काचे जमीन आपल्या हक्काचे नाही, कुणाच्या हक्काचे नेता बनून आला तू खोडून गेला. चोर है भाई, चोर है अभय पाटील, चोर है चोर है चोर है अभय पाटील, चोर है चोर है अभय पाटील, चोर है. मीटिंग में लगाना चालू आ गया था जी. डीएसएस मीटिंग ಈ ಜಮೀನು ರೈತರಿಗೆ ಈ ಸರ್ ನಾವು ಪೂರ್ತಿ ಎಲ್ಲ ಕನಿಷ್ಠ ಒಂದು 3 ವರ್ಷದಿಂದ ನಾವು ಇನ್ನೂ ನಮಗೆ ನ್ಯಾಯ ಸಿಕ್ಕಿಲ್ಲ. ನನಗೊಳಗಡೆ 1 ವರ್ಷ ಸರ್ ತಗೀರಿ ಮತ್ತೆ ಎಲ್ಲಿದೂ ಟೇಕ್ ಮಾಡ್ಕೊಂಡರು ಅದನ್ನು ಟೈಪ್ ಮಾಡ್ತಾ ಇದ್ದೀವಿ. ಆದರೂ ಸರಿ ಈಗ ಸಾತ್ಬಾರ ಉತ್ತಾರ ಮಾತಾಡಿ ರೈತರಿಗೆ ಸಮಯ ವಹಿವಾಟಿದ್ದಾರೆ ಅದು ತಗದು ಇನ್ನೂ ಅದರಲ್ಲಿ ದಾಖಲೆ ಇಲ್ಲ. ಯಾಂತ ಅದರೊಳಗೆ ಪಿ ಸಿ ತಹಶೀಲ್ದಾರ್ ಆದ ನಂತರ ಅಲ್ಲೇ ಕನಿಷ್ಠ 1,000 ಜನವರನ್ನು ಆ ಜಾನುವಾರು ಅಲ್ಲಿ ಆದ ನಂತರ ಅಲ್ಲಿ ಒಂದು ಕೀರಿ ಇದೆ, ದೊಡ್ಡ ಕೀರಿ ಇದೆ, ದೊಡ್ಡ ಕೀರಿ ಕೀರಿ ಅಂದ್ರೆ ಸ್ವಯಂ ಪ್ರೇರಿತ ನೀರು ಬರುತ್ತೆ. ಆ ನೀರು ನೀರನ್ನು 3 ವಿಲೇಜನ್ನು ನೀರು ಕೊಡ್ತಾರೆ. ಅದು ಅವನು ಅಲ್ಲಿ ಮಾಡ್ತಾ ಫಸ್ಟ್ ಏನಂತ ಸರ್ ಈಗ ನಾವು ಲೀಗಲ್ ಆಗಿ ನಾವೇ ಹೋರಾಟವನ್ನು ಮಾಡ್ತಾ ಇದ್ವಿ. ಅವ 18 ಜನರು ಯಾರ್ಯಾರು ಮುಂದಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವ್ರ ಮೇಲೆ ವರ್ಗಾವ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ಗಳು ಮಾಡ್ತಾ ಇದ್ದಾರೆ, ಸುಳ್ಳು ಕಂಪ್ಲೇಂಟ್ಗಳು ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ರೈತರಿಗೆ ಅಲ್ಲಿ ತರಿಸೋದು ಮತ್ತು ಅಲ್ಲಿ ಇವ್ರದ ತನಿಖೆ ಮಾಡೋದಂತ ವಿಷಯ ನಡೀತಾ ಇದೆ ಸರ್. ಈ ಫೈಲ್ವನ್ನು ಎಲ್ಲ ನಿಮ್ಮ ಕಡೆ ಕೊಡ್ತೀವಿ ಸರ್. ಆದ ನಂತರ ಮೀಶ್ರವರು ಹೇಳಿದ ನಂತರ ನಾವು ಅದೆಲ್ಲ ಹೋರಾಟ ಮಾಡಿದ್ರೆ ಇವ್ರು ಬಂದರು ತಹಸೀಲ್ದಾರ್ ವಗೈರೆ ಎಲ್ಲ ಬಂದ್ರು ಇಲ್ಲಿ ಅವ್ರು ಹೇಳ್ತಾರು. ಈಗ ನಮ್ಮ ಕೈಯಲ್ಲಿ ಅವ್ರ ಮೇಲೆ ಕೇಸ್ ಕಂಪ್ಲೇಂಟ್ ಒಂದು
420 ಕಂಪ್ಲೇಂಟ್ಗಳು ಆಗಿದೆ. ಸಬ್ಬು ಗಾವ್ ಲೂಟಿಯಾಗಿ ಜಮೀನ್ 2500 ಲೀಟರ್ ಮಿಲ್ಕ್ ಕಾ ಸಪ್ಲೈ ಹೋತಾ ಹೈ ಸರ್ ಔರ್ ಉಸಿ ಜಮೀನ್ ಕೆ ಚಾರೇ ಸೆ ಯೆ ದೂಧ ಮಿಲ್ತಾ ಹೈ ಉದರ್ ಜಾನವರ್ ಚರ್ನೆ ಕೆ ವೋ ಜಗಾ ವೋ ಯೆ ಜಗಾ ಗಯಾ ತೋ ಕ್ಯಾ ಕರ್ನಾ ಔರ್ ಸಬ್ಸೆ ಇಂಪಾರ್ಟೆಂಟ್ ವೋ ವೆಸ್ಟರ್ನ್ ಘಾಟ್ ಕಾ ಎಂಡ್ ಲೈನ್ ಹೈ ಸರ್ ಕರ್ನಾಟಕ ಕಾ ಉದರ್ ಕುಚ್ ಭಿ ಹಾನಿ ಹುವಾ ತೋ ಯೆ ಬಹುತ್ ಸೀರಿಯಸ್ ಮ್ಯಾಟರ್ ಹೋ ಜಾಯೆಗಾ ಲ್ಯಾಂಡ್ ಬೇರ್ ಕಾ ಪ್ರಾಬ್ಲಮ್ ಹೈ ಸರ್ ಆಪ್ ಥೋಡಾ ಉದರ್ ಮುಝೆ ಸ್ವಪ್ನಾ ಪಡ್ತೀ ಔರ್ ಜೋ ಇಸ್ಕೆ ನಾ ಬರ್ತೀನಿ ಇಸ್ಕೆ ವಜಹ ಸೆ ಸರ್ ಗಾಂವ್ ಮೇ ಜೋ ಶಾಂತಿ ಬಾತ್ ನಾ ಬಂದ್ ಮೇ ಶಾಂತಿ ಕಾ ಬಂದ್ ಕೇ ಸಮಾನ ಮಾಡ್ ಸಾಮ ಮಾಡ್ ಸಾಮ ಅಸಲಿ ಅಸಲಿ ಮೇ ಮಾ ಜೋ ಜಿ ಮೇ ಸರ್ ಜಿ ಸರ್ ಮೇ हमारे गांव में क्या हुआ है हमारे गांव का 300 का एकड़ डिस्ट्रिक्ट जनरेशन है इसमें से 25 का एकड़ सब जमीन है जो हमारा सात बारह के नाम का अगर वही रहते जो समाज ऑर्डर में नाम का सात बारह वो नाम निकाल के ये सब जमीन हमारे गांव की दे दी है ये हम आईटीआई के थ्रू आए सब इंफॉर्मेशन निकालने के बाद हमको समझ में आया कि ये इलीगली नाम निकाले सर उसका कुछ भी प्रूफ नहीं है सर और हम डेढ़ साल से हम फाइट कर रहे हैं सर ये जमीन के लिए सर जो जानवर का चारा उसी जमीन से मिलता है और पानी का एक अंदर एक चलता है हमारा 100 साल से ज़्यादा दिन हमारा गाँव उधर का जमीन से नाम लगता है ये जमीन गया तो हमारा पूरा गाँव बर्बाद हो जाएगा सर हमारा आपसे निवेदन है हमने इसमें जो कंप्लेंट्स है पूरी लिख के रहे हैं और ये एविडेंस पूरा कंप्लेंट है और ये जमीन बेच के सर ये लोगों ने डुप्लीकेट अकाउंट निकाल के जो पंच थे जिसमें से कुछ लोगों ने ये गांव का जमीन बनाया ये हम नहीं बेचेंगे ये गांव का है हम गांव का पैसा नहीं लेते इसमें जो 18 लोग हैं मेन एक्चुअली उन्होंने क्या किया ये सब सिर्फ कैंसर होता है उनके 23 लाख का कुछ लेके दूसरे का डुप्लीकेट अकाउंट निकाल के वो पैसा पूरा निकाले डॉक्यूमेंट्स के साथ हुआ है सर कब हुआ और उन्होंने सबसे इम्पोर्टेंट क्या किया सर
ये पूरा गांव का समय क्यों होगा? उन्होंने क्या किया सर, 3 फरवरी 2023 को हमारे गांव से खरीद किए जाने और 6 फरवरी को इनका व्यवहार बुरा के साथ और गांव के लोगों को 13,50,000 बोले, ये नहीं किसी को भी पूछा और खुद उन्होंने सर 1.8 लाख को बेचे सर और ये जमीन पूरा जो बेचे जमीन पूरा को ये पूरा जो अंदर एमएलए अभय पटेल है उनके भाई के नाम पे ऐसा पूरा जमीन उसका पूरा एविडेंस इसमें पेपर में है ಅಲ್ಲೇ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಕರೋದೇ ಇವ್ರಿಗೆ ಕರೋದ ಇವ್ರ ಮತ್ತ ಅವರು ಫೋನ್ ತಮ್ಮ ಇವ್ರಿಗೆ ಮಾಡಿ ಕೊಡ್ತಾ ಇದಾರೆ ಕೊಡ್ತಾ ಇದಾರೆ ಕೋಯ್ ರೋಡ್ ಪೇ ಫೋನ್ ಪೇ ಬಾತ್ ಕೊಡ್ತಾ ಕೆಲವೊಂದು ಜನ ಅಲ್ಲೇ ಬರ್ತಾರೆ ಮತ್ತೆ ಎಲ್ಲ ಕೂಡ ರೈತರು ಕೂಡ ಹುಳವನ್ನೆಲ್ಲ ಕಸ್ಕೊಂಡರು ಇದಾಯ್ತಿದೆ ಅವ್ರಿಗೆ ಕೊಡ್ರಿ ಅಂತ ಕೂಡ ಬರ್ಲಿಲ್ಲ ಸರ್ ಮೊದಲಿನ ಬಂದಿಲ್ಲ ಆದ್ರೆ ಏನಾಗತ್ತೆ ಸರ್ ಕೂಡವನ್ನು 13 ಕೂಡ ನಮ್ಮ ರೈತರಿಂದ ಅಭಯ ಪಟೇಲ್ ನಂಬರ್ವನ್ನು 13,50,000 ರೂಪಾಯಿ ತಗೊಳ್ಳಿ ಸೆಕೆಂಡ್ ಡೇ 1,08,00,000 ಮಾರಾಟ ಮಾಡ್ತಾರೆ ಅಂದ್ರೆ ಸರ್ ನಮ್ಮ ಸರ್ಕಾರಗೇನು ನುಕ್ಸಾನ ಮಾತ್ರ ರೈತರಿಗೇನು ಅದಕ್ಕೆ ಇದು ವ್ಯವಸ್ಥಿತವಾಗಿ ತಕ್ಕೆ ಆಗ್ಬೇಕು ಸರ್ ಮತ್ತೆ ರೈತರಿಗೆ ರೈತಾಂತಲೇ ಒಡವ ಪೊಲೀಸ್ ಸ್ಟೇಷನ್ ಮಾಡುವ ಅಂತ ಇದೆ ಸರ್ ಆಗ್ಬೇಕು ಸರ್ ಮತ್ತೆ 18 ಜನರೇನ್ ಅದ್ರೊಳಗೆ ಸಿಕ್ಕೊಂಡಾರ ಸರ್ ಅವ್ರಿಗೆ ವ್ಯವಹಾರ ಮಾಡ್ಯಾರ ಸರ್ ಅವ್ರದ್ದು ಇನ್ಕ್ವೈರಿ ಆಗ್ಬೇಕು ಸರ್ ಅವ್ರೇನ್ ಮಾಡ್ತಾ ಇದಾರು ಫೇಕ್ ಕಂಪ್ಲೇಂಟ್ ಅನ್ನು ಸ್ಟೇಷನ್ಗೆ ಕೊಡೋದು ಫೇಕ್ ಕಂಪ್ಲೇಂಟ್ ಲಾಕ್ ತಂದು ಕೊಟ್ಟಿದ್ರು 18 ದಿವಸ ಇವ್ರು ಒಂದು 8 ಜನರಿಗೆ ಜೈಲ ಸರ್ ಅವ್ರೇನು ಸಂಬಂಧ ಎಲ್ಲ ಸುತ್ತಿಲ್ಲ ಸರ್ ಪದೇ ಪದೇ ಹೋಗೋದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಹಂಗೆ ಆಗ್ತಾ ಇದೆ ಮತ್ತ ಆ ಏನ್ ಜಮೀನನ್ನು ಅವರು ಕಸ್ಕೊಂಡಾರಲ್ಲ ಸರ್ ಅದಕ್ಕೆ ನರೇಂದ್ರ ಮೋದಿ ಬಡವಣೆ ಅಂತ ಹೆಸರನ್ನು ಕೊಟ್ಟೆ ಸರ್ಕಾರಗೇನು ಒಂದು ವ್ಯವಸ್ಥಿತವಾಗಿ ಹೊಸ ಸಿಗ್ತಾರೆ ಶಾಂತಿ ವಿಶಾಲ್ ಧಾಮನೇಕರ್ ಸರ್ ಕ್ಯಾ ಬೋಲ್ತಾ ಸಾಹೇಬಾಂಚಿ 100 ಇತ್ಪರ್ ಆಮ್ಚ ಗಾಡಿ ಆಯ್ತು ती गाडी कुठल्या वळणावरती तुझ्यावरती घालून तरी समजणार नाही तू ह्याच्यात कशा पटेल लागला असेल तू कडे लावून धमकी दिली कारवाई सर होण्यामुळे नाही हो ना हा म्हणजे सामूहिक आत्महत्या करण्यावाला कारवाई होण्यामुळे
वर्गा पुलिस स्टेशन के सामने हमने बोले थे सर, मुझे सर सर आके भी बोला था कि हम एक दो पुलिस ऑफिसर इसके ऊपर रख के इसको इंक्वायरी करते हैं, ऐसे बोलते थे कि आगे तक इंक्वायरी कुछ नहीं होगा, अगर ये इंक्वायरी हो जाती तब सर इधर से हम कहा आना नहीं पाता था सर, इसके वजह से बहुत तकलीफ हो। ठीक है सर, थैंक यू सर। आप कब विजिट करेंगे वहाँ पर? हाँ जी, वो पानी का झरा वगैरह आप देखें ना सर, तो आपको सब पता चलेगा कि सब इलीगल हुआ है। जरा मागे रेपारी बता कुणाला बोलू नको सर, रेपारी बोल रहा था सर, इकडे बरं कसा असा येऊ बरलाय बरोबर बसली ಮತ್ತೊಂದ್ಸತಿ ಮಿಸ್ ಹತ್ರ ಪಾಡ್ತೇನೆ ಕರಾವ ಸಂಘ ಕ್ಯಾಮ್ರಾಮನ್ ಕೈ ಏನಕ್ಕೂ ಬಾಯ್ಕಾನದ್ರ ಶಾಂತ ಬಸವ ಶಾಂತ ಸರ್ ಹೇಳಿ ಏನಾಗಿದೆ ಏನ್ ಖಾದರ್ವಾಡಿ ಊರೊಳಗಡೆ ಕನಿಷ್ಠ 8,000 ನಾಗರಿಕನು ಅಲ್ಲಿ ಎಲ್ಲ ರೈತರು ಇರ್ತಾರೆ. 350 ಎಕರೆ ಜಮೀನನ್ನು ಊರ್ದ ಜಮೀನು ಗೈರಾನ್ ಊರ್ದ ಜಮೀನು ಖಾದರ್ವಾಡಿ ವಹಿವಾಟಿ ಊರ್ ಜಮೀನ್ ಅಂತ ಸಮಾಯ ವಹಿವಾಟ್ ಅಂತ ಒಂದು ಉತ್ತಾರವನ್ನು ಇದ್ದು 360 ಎಕರೆ ಜಮೀನು ಒಳಗಡೆ 155 ಎಕರೆ ಜಮೀನು ಮಾಲೀಕಗೆ ಬುಡಾದಿಂದು ನೋಟಿಸ್ ಬರುತ್ತೆ. ಪ್ರೀತಮ್ ನಸ್ಲಾಪುರೆ ಬುಡಾ ಕಮಿಷನರ್ ಇದ್ದು ಹೀಗೆ ನೋಟಿಸನ್ನು ಬರುತ್ತೆ. ನೋಟಿಸ್ ಏನು ಬರುತ್ತೆ ಅಂದ್ರೆ ನಿಮ್ಮ ಜಮೀನು ಬುಡಾವನ್ನು ಕಸ್ಕೋತಾರು ಅಂತ ಒಂದು ಹೆದರಿಕೆ ಊರೊಳಗಡೆ ಬರುತ್ತೆ. ಆದ ನಂತರ ದಕ್ಷಿಣ ಎಮ್ ಎಲ್ ಎ ಅಭಯ್ ಪಾಟೀಲ್ ಅವರು ಅವ್ರದ ಚೀಲಗಳು ಊರ್ದಾಗ ತಿರುಗಾಡ್ತಾರು. ತಿರುಗಾಡ ನಂತರ ನಿಮ್ಮ ಜಮೀನು ಈಗ ಪುಕಟ್ ಬುಡಾಕ್ ಅಕ್ವಿಜೇಷನ್ ಆಗತ್ತೆ, ನಮ್ಮ ಕಡೆ ಒಂದು ಗಿರಾಯಕ್ ಇದೆ, ನೀವು ನಮ್ಮ ಗಿರಾಯಕ್ಕೆ ಕೂಡಿ ಅಂತ ರೈತರಿಗೆ ಹೇಳೋಕ್ಕೆ ಕೊಡ್ತಾರು. ಆದ ನಂತರ ಹೆದರ್ ಕ್ಯಾಸ್ ರೈತರು ಕೊಡಲ್ಲ. ಯಾರು 18 ಪಂಚರು ಅದಾರು ಊರಾಗ, ಆ ಪಂಚರು ಇವರು ರೈತನ ಕಡೆ 13,50,000 ಪರ್ ಎಕರೆ ಅಡ್ವಾನ್ಸನ್ನು ಮಾಡ್ತಾರೆ, ಮತ್ತು ರೊಕ್ಕನೂ ಇನ್ನೂ ಮಟ್ಟ ಅದು ಮುಟ್ಲಿಲ್ಲ ರೈತರಿಗೆ. ಮುಂದೇನಾಗತ್ತೆ ಸೆಕೆಂಡ್, ಈ ಇವತ್ತು 13,50,000 ರೂಪಾಯಿ ಪರ್ ಎಕರೆ ಖರೀದಿ ಆಗತ್ತೆ. ಸೆಕೆಂಡ್ ಬುಡಾಗೆ 1,08,00,000 ರೂಪಾಯಿ ಪರ್ ಎಕರೆ ಮಾರಾಟ ಆಗ್ತಾವು. 1,08,00,000 ರೂಪಾಯಿ ಅದು ರೈತರಿಗೆ ಅಥವಾ ಶೇತಕರಿಗೆ ಸಿಗ್ಲಿಲ್ಲ. ಇದು ಸಿಗುತ್ತೆ ಯಾರಿಗೆ? ನಡ್ಕಿನ ಮಂದಿಗೆ, ಎಂಎಲ್ಎ ಚೀಲಗಳು. ಹಾ, ಆ ಎಲ್ಲ ಭೂಮಿಯನ್ನು ಈಗ ಆ ಎಂಎಲ್ಎ ತಮ್ಮ ಸಂತೋಷ್ ಶೀತಲ್ ಪಾಟೀಲ್, ಶೀತಲ್ ಭರಮಗೌಡ ಪಾಟೀಲ್, ಸಂತೋಷ್ ಭರಮಗೌಡ ಪಾಟೀಲ್, ರವಿರಾಜ್ ಅಡ್ವೊಕೇಟ್ ರವಿರಾಜ್ ಪಾಟೀಲ್ ಅವ್ರ ಹೆಸರಲ್ಲೇ ಆಗತ್ತೆ. ಇದು ಹೆಂಗೆ? ಇದು ಎಲ್ಲ ಭ್ರಷ್ಟಾಚಾರ ಆಗಿದೆ. ನಾವೇ ಕೆಲವು 1.5 ವರ್ಷದಿಂದ ನಾವೆಲ್ಲ ಗ್ರಾಮಸ್ಥರು ರೈತರು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇನ್ನೂ ಮಟ್ಟ
ನಮ್ಮ ರೈತರದು ಅಥವಾ ಆ ಊರ್ದ ಏನು ಮೊದಲು ಏನು ಖಾದರ್ವಾಡಿ ಊರ ಹೊಲ ಅಂತೇನು ಹೆಸರಿದ್ದಿಲ್ಲ ಅದು ಇನ್ನೂ ಮಟ್ಟ ಆಗ್ತಾ ಇಲ್ಲ. ಈಗ ರೈತರಿಗೆಲ್ಲ ಮಾರಿ ಕೊಡ್ತಾರಲ್ಲ, ಏನ್ ಹೇಳ್ಬೇಕು, ಏನ್ ನ್ಯಾಯ ಕೇಳ್ತಾರೆ? ಇಲ್ಲ ರೈತರು ಯಾರು ಅಲ್ಲಿ ಯಾರು ಯಾರ್ದು ಮಾರಾಟ ಯಾರು ರೈತರು ಮಾಡಿಲ್ಲ, ದಬ್ಬಾಣಿಕೆ ಮಾಡಿ ಯಾರ್ಯಾರಿಗೆ ಯಾರ್ಯಾರಿಗೆ ತಗೊಂಡು ಬ್ಯಾರೆ ಕಡೆ ತಗೊಂಡು ಹೋಗಿ ದಾದಾಗಿರಿ ಮಾಡಿ ಅದು ವ್ಯವಹಾರವನ್ನು ಮಾಡ್ಯಾರು. ನಮ್ ಡಿಮಾಂಡ್ ಅಂದ್ರ ಇದು ಏನ್ ಸಾತ್ ಬಾರ ಮೇಲೆ ಏನ್ ಊರ್ದ ಸಮಾಯಿಕ ಖಾದರ್ವಾಡಿ ಊರ್ ಜಮೀನ್ ಏನಿದ್ದು ಹೆಸರೇನಿದ್ದು ಅದೇ ತರ ಸಾತ್ ಬಾರ ಉತ್ತಾರ ಮ್ಯಾಲ ನಮ್ ಖಾದರ್ವಾಡಿ ಊರ್ದ ಹೆಸರು ಬರ್ಬೇಕಂತ ಒಂದ್ ಬೇಡಿಕೆ. ಮತ್ತ ಯಾರ್ಯಾರ ಅಧಿಕಾರಿಗಳು ಯಾರ್ಯಾರು ಇತರ ಒಳಗಡೆ ಭ್ರಷ್ಟಾಚಾರ ಮಾಡಿದಾರು, ದಾದಾಗಿರಿ ಮಾಡಿದಾರು, ಅವ್ರ ಮ್ಯಾಲ ಕಾನೂನಿ ಕ್ರಮವನ್ನು ಆಗ್ಬೇಕಂತ ನಮ್ಮ ಬೇಡಿಕೆ ಇದೆ. ಹಾ ಸರ್, ಕಮಿಷನರ್ ಸರ್ ಅವ್ರಿಗೆ ಎಲ್ಲ ಫೈಲ್ ಅನ್ನು ಕೊಟ್ಟಿವಿ, ಎಲ್ಲ ಎವಿಡೆನ್ಸ್ ಪ್ರಕಾರ ಕೊಟ್ಟಿವಿ. ಕಮಿಷನರ್ ಸರ್ ಅವರು ನಮ್ಗೆ ಪ್ರಾಮಿಸ್ ಕೊಟ್ಟಾರು, ನಾವು ಅಲ್ಲಿ ಬರ್ತೇವೆ, ಇದು ಪೂರ್ತಿ ಎಲ್ಲ ಫೈಲ್ ನಾವು ತನಿಖೆ ಮಾಡ್ತೀವಿ, ಆದ ನಂತರ ಅಲ್ಲಿ ಬಂದು ಸ್ಪಾಟ್ ವಿಸಿಟ್ ಅನ್ನು ಮಾಡ್ತೇವೆ ಅಂತ ಹೇಳ ಎಫ್ ಆರ್ ಆಗತ್ತೆ ಸರ್. ಈಗೆಲ್ಲ ಅವರು ಫೈಲ್ ನೋಡಿದ ನಂತರ ಸ್ಟಡಿ ಮಾಡಿ ಎಫ್ ಆರ್ ಪಕ್ಕ ಆಗತ್ತೆ, ಮತ್ತೆ ಎಫ್ ಆರ್ ನಾವು ಮಾಡಿ ಹೌದು. ಮತ್ತೆ ಈಗ ಫೈಲ್ ಅನ್ನು ಈಗ ಜಸ್ಟ್ ಕೊಟ್ಟೇವಿ, ಎಫ್ ಆರ್ ಆಗತ್ತೆ ಸರ್. ಯಾರ ವಿರುದ್ಧ ಅಂದ್ರೆ ಯಾರ್ಯಾರ ಇತರ ಕೈ ಆಗಲ್ಲ, ಈಗ ಹೆಸರ ಅವು ಶೀತಲ್ ಪಾಟೀಲ್ ಮತ್ತ ಸಂತೋಷ್ ಪಾಟೀಲ್ ಅದಾವು, ಅವ್ರ ಮೇಲೂ ಎಫ್ ಆರ್ ಮಾಡ್ತೇವಿ. ಹೌದು, ಮತ್ತೆ 18 ಪಂಚ್ಗಳು ಇದೆ ಆತರ ನಡಕ ಒಳಗಡೆ 18 ಪಂಚ್ ಅದ, ಅವ್ರ ಮೇಲೂ ಎಫ್ ಆರ್ ಮಾಡ್ತೇವಿ. ಶಂಬಳ ಡಕ್ಕೆ ಅವ್ರದ ಪಾತ್ರ ಇದೆ, ಮತ್ತೆ ಎವಿಡೆನ್ಸ್ ಇದೆ, ಮತ್ತ ಕೆಲವು ಆಜ್ಞಾಗಳಿಗೆ ಜಬರ್ದಸ್ತಿ ತಗೊಂಡೋಗಿ ಬರ್ಸಿದಂತ ವಿಡಿಯೋನು ವೈರಲ್ ಆಗ್ಯಾವು, ಅದು ಎಲ್ಲ ನೋಡೇನು ಅಲ್ಲ ನೋಡೇನು ನಾವು ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಹಳ ಸಲ ಪ್ರಯತ್ನ ಮಾಡಿವಿ. ಸರ್ಕಾರವನ್ನು ಅವ್ರಿಗೆ ಸಂಬಳಿಸುದು ವ್ಯವಸ್ಥಿತವಾಗಿ ಕೆಲಸ ಮಾಡ್ಯಾರು. ಅದವಲ್ಲ ನರೇಂದ್ರ ಮೋದಿ ಕನ್ನಡ ಪಜಿ ಬೋಲ್ ನಾವು ಕಡಲ ಸಾಂಗ್ ಬುಡಾಸ್ ಕಿತಿನ ಘೆಟ್ಯಾನಿ ಕಿತಿ ನಿಕ್ಲಾನಿ ತೇ ಸಾಂಗ್ ಅನಿ ಯಾ ಅಭಯ ಪಟ್ನಾನ್ ಕಸೆ ಕಿಲ್ಯಾನ ಗೊತ್ತಾ ತೇ ಸಾಂಗ್ ಅನಿ ಯಾ ತರ್ಕೆ ಮಿ ಕೇನ್ ಯೆ ಸೆಲ್ಡಿಟ್ ಕ್ಯಾನ್ಸಲ್ ಹೋಚೆ ನೇ ಮನ ವಿಶಾಲ್ ಧಮನಿ ಕರ್ನ ಕಿತಿ ಸಾ ಗೊತ್ತಾ ಕಿಲ್ಯಾನ ತೇ ಸಾಂಗ್ ಅನಿ ಗಂಭೀರ ರೈತ ಸಾಂಗ್ ನೋಡ್ರಿ ಸರ್ ಇದು ನೋಡ್ರಿ ಸರ್ ಇದು ನೋಡ್ರಿ ಸರ್ ಕುಂಬ ಸರ್ಕಾರ ನಮ್ಮ ಊರಿಗೆ ಟೋಟಲ್ ಜಮೀನ್ 360 ಎಕರೆ ನಮ್ ಖಾದರ್ವಾಡಿ ಊರಿಗೆ ಕೊಟ್ಟಿದ್ದಾರೆ, ಖರೀದಿ ಕೊಟ್ಟಿದ್ದಾರೆ. ಅವಾಗ ಎಲ್ಲರಿಗೆ ಖರೀದಿ ಮಾಡುದು ಪ್ರಾಬ್ಲಮ್ ಬಂದಿದೆ, ಯಾಕಂದ್ರೆ ಎಲ್ಲರಿಗೆ ಮಾಡ್ಲಿಕ್ಕೆ ಬರ ಸಾಧ್ಯ ಇಲ್ಲ. ಅವ್ರು ಏನ್ ಮಾಡಿದ್ವಿ, ನಮ್ಮ ಊರಿಗೆ ಯಾರ್ಯಾರು ದೊಡ್ಡ ಮಂದಿ ಇರ್ತಾವ ಅವ್ರ ಮಂದಿಗೆ ನಮ್ಮ ಊರ
ಸೇರ್ಕೊಂಡು ಅವನ್ನ ಖರೀದಿಕೊಳ್ತಿದ್ದೆ ಗಾವ್ ಸಮಾಯಕ್ ಅಂತ. ಮೊದಲೇ ಗಾವ್ ಸಮಾಯಕ್ ಮೇಲೆ ಅದಕ್ಕೆ ಕೆಳಗೆ ಐದು ದಿವಸ ಹಾಕೊಂಡು ಕೊಡಿ ಅವನ ಮನೆ ಹಂಗ್ ಮಾಡ್ಕೊಂಡು ಮಾಡ್ಕೊಂಡು ಮುಂದಿನ ಹೋಗಿದ್ದೆ. ಈ ನಂತರ 2004 ನಮ್ಮ ಕಂಪ್ಯೂಟರ್ ಇದೆ ಅವಾಗ ಇದ್ರ ಮೇಲಿಂದ ನಮ್ಮ ಊರು ಗಾವ್ ಸಮಾಯಕದ ಹೆಸರು ಕ್ಯಾನ್ಸಲ್ ಮಾಡಿದ್ವಿ. ಖಾದ್ರವಾಡಿ ವಹಿವಾಟು ಕ್ಯಾನ್ಸಲ್ ಮಾಡಿದ್ವಿ. ಅದೇ ಪ್ರಾಬ್ಲಮ್ ಹೀಟ್ ಅವನ ಖರೀದಿ ಮಾಡಿದ್ರು ಯಾವ್ದು ಅಭಯ ಪಟೇಲ್ ಅವನು ಹೊಲ ಮಾಡಿದ್ದಾರೆ ಖರೀದಿ ಮಾಡಿದ್ದಾರೆ ಇವರು 5 ವರ್ಷ ಮತ್ತೆ ಅವನ ತಗೊಂಡ್ರಿ ಅಂದ್ರು. ಮತ್ತೆ ನಮ್ಮ ಮೂರಿಗೆ ಕೆಲ ಮಂದಿ ಹಿಡ್ಕೊಂಡು ಅವನು ತಗೊಂಡ್ರಿ. ನೆಕ್ಸ್ಟ್ ಅವ್ರು ಏನ್ ಮಾಡಿದ್ವಿ ಡುಪ್ಲಿಕೇಟ್ ಅಭಯ ಪಟೇಲ್ ಮತ್ತು ಬಿರಾ ಕಮಿಷನರ್ ಅವನ ಡುಪ್ಲಿಕೇಟ್ ನೋಟಿಸ್ ಭಯ ಮಾಡಿದ್ವಿ, ಮೋಸ ಮಾಡಿದ್ವಿ. ಇದು ನಮ್ಗೆ ಊರು ಹೊಲ ಗೊತ್ತಾ ಅದ ನೀವು ನಮ್ಗೆ ನಾವು ರೊಕ್ಕ ಕೊಡ್ತೀನ ನಿಮ್ಮ ಹೆಸರಿಗೆ ಇಲ್ಲ ರೊಕ್ಕ ಕೊಡ್ತೀನ ತಗೊಂತ ಅಷ್ಟ ಮಾಡ್ಕೊಂಡ ನಾವು ಏನ್ ರೊಕ್ಕ ಕೊಡ್ತೀನಿ ತಗೊಳ್ರಿ ಮತ್ತೆ ಮಾಡ್ರಿ ಅಂದಾಗ ಅದ ನಮ್ ಮತ್ತೆ ಈಗ ರೊಕ್ಕ ನಮ್ಗೆ ಸಿಕ್ಕಿಲ್ಲ. ಲಾಸ್ಟ ಏನಾಗಿದೆ ಮತ್ತೆ ₹1,08,00,000 ಅಭಯ ಪಟ್ಟಿ ತಗೊಂಡ್ರಿ ಮತ್ತೆ ನಮ್ಗೆ ₹17,00,000 ನಾವು ರೈತರಿಗೆ ಕೊಟ್ಟಿದ್ವಿ ಅದ ಅಲ್ಲೇ ಮೋಸ ಮಾಡಿದ್ವಿ ಅದೇ ರೊಕ್ಕ ಸಿಕ್ಕಿಲ್ಲ. ಮತ್ತೆ ನನ್ ಇಚ್ಛಾ ಇಲ್ರಿ ಅದ ಮೋಸ ಮಾಡ್ಕೊಂಡು ಅಂತ ತಗೊಂಡ್ರಿ ಹೊರ ಅದೇ ಕ್ಯಾನ್ಸಲ್ ಆಗ್ಬೇಕು ನಮ್ ಯಾಕಂದ್ರ ನಮ್ ಹೊಲ ನಾವು ನಮ್ ಮನೆ ಸಲಹೆ ಕೊಟ್ಟಿಲ್ಲ ಯಾಕಂದ್ರೆ ಅಂತದ ಸಮಾಜ ಅಲ್ಲ ಅಪ್ಪಾಜಿ ರಮೇಶ್ ಹೇಳ್ಬೇಕು. ಓಕೆ.